ದೇಶದಾದ್ಯಂತ ಗೋ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ರು ಇಲ್ಲೊಂದು ಕಡೆ ಕಾನೂನು ಉಲ್ಲಂಘಿಸಿ ಗೋ ಹತ್ಯೆ ಮಾಡ್ತಾ ಇದ್ದಾರೆ ಈ ಒಂದು ಸ್ಥಳಕ್ಕೆ ಪೊಲೀಸರು ದಿಢೀರ್ ಭೇಟಿ ನೀಡಿ ದಾಳಿ ನಡೆಸಿದ್ದಾರೆ ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ ಕೋಟಗೆರೆ ಪಟ್ಟಣದ 4 ಮತ್ತು 5 ವಾರ್ಡಿನ ಕಸಾಯಿಖಾನೆ ಇದಾಗಿದೆ ಗೌಗನ್ ಫೌಂಡೇಶನ್ ದೂರಿನ ಮೇರೆಗೆ ಪೊಲೀಸರು ಅಲ್ಲಿ ದಿಢೀರ್ ದಾಳಿ ನಡೆಸಿದ್ದಾರೆ ಈಗಾಗಲೇ ದೇಶದಾದ್ಯಂತ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದ್ರೂ ಕೂಡ ಇಲ್ಲಿ ಇನ್ನೂ ಗೋಹತ್ಯೆ ಮಾಡಲು ಕಾನೂನನ್ನ ಉಲ್ಲಂಘಿಸಿ ಗೋಹತ್ಯೆ ಮಾಡ್ತಾ ಇದ್ದಾರೆ ಸಿಪಿಐ ಸಿದ್ದರಾಮೇಶ್ವರ ನೇತೃತ್ವದ ತಂಡ ದಾಳಿ ನಡೆಸಿದೆ 4 ಜನ ಆರೋಪಿಗಳು ಹಾಗೂ 6 ಬಂಧನ 6 ಕರುಗಳ ರಕ್ಷಣೆ ಕೂಡ ಇಲ್ಲಿ ಮಾಡಿದ್ದಾರೆ 4 ಜನ ಆರೋಪಿಗಳ ಬಂಧನ ಹಾಗೂ 6 ಕರುಗಳ ರಕ್ಷಣೆ ಮಾಡಿದ್ದಾರೆ ಸಿಪಿಐ ಸಿದ್ದರಾಮೇಶ್ವರ ನೇತೃತ್ವದ ತಂಡ ಇಲ್ಲಿ ದಾಳಿ ನಡೆಸಿ ಕರುಗಳ ರಕ್ಷಣೆಯನ್ನ ಮಾಡಿದ್ದಾರೆ ಹಾಗೆ 4 ಜನ ಆರೋಪಿಗಳನ್ನ ಬಂಧನ ಕೂಡ ಮಾಡಿದ್ದಾರೆ ಟನ್ ಗಟ್ಟಲೆ ದನದ ಮಾಂಸ ವಶಕ್ಕೆ ಪಡೆದ ಪೊಲೀಸರು ಕೋಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗಾಗಲೇ ದೇಶದಾದ್ಯಂತ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿತ್ತು ಇಲ್ಲಿ ಕೂಡ ಅಂದ್ರೆ ಇದು ಕೋಟಗೆರೆ ಪಟ್ಟಣದ 4 ಮತ್ತು 5ನೇ ವಾರ್ಡಿನ ಕಸಾಯಿಖಾನೆಯಲ್ಲಿ ಇದಕ್ಕೆ ಬ್ರೇಕ್ ಬಿದ್ದಿಲ್ಲ ಇಲ್ಲಿವರೆಗೂ ಟನ್ ಗಟ್ಟಲೆಯಲ್ಲಿ ಮಾಂಸವನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಂದ್ರೆ ಎಷ್ಟು ದಿನದಿಂದ ಇವರು ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಈಗ ಕೋಟಗೆರೆ ಪೊಲೀಸ್ ಠಾಣೆಯಲ್ಲಿ ಇದು ಪ್ರಕರಣ ದಾಖಲಾಗಿತ್ತು ಗೌಗನ್ ಫೌಂಡೇಶನ್ ದೂರಿನ ಮೇರೆಗೆ ಪೊಲೀಸರು ಆ ಒಂದು ಸ್ಥಳಕ್ಕೆ ಹೋಗಿ ದಾಳಿಯನ್ನ ನಡೆಸಿದ್ದಾರೆ 4 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಹಾಗೆ 6 ಕರುಗಳ ರಕ್ಷಣೆಯನ್ನ ಕೂಡ ಮಾಡಿದ್ದಾರೆ ಕೊಡಕೆರೆ ನಗರ ತಾಲೂಕಿನಲ್ಲಿ ಅಕ್ರಮ ಕಸಾಯಿಖಾನೆಗಳು ಎಗ್ಗಿಲ್ಲದಂತೆ ರಾಜಾರೋಷವಾಗಿ ಮಾಂಸ ಮಾರಾಟ ಮಾಡ್ತಾ ಇದೆ ಅಂತ ಸ್ಥಳೀಯರಿಂದ ಬಂದಂತ ದೂರು ಪ್ರಕಾರ ಇವತ್ತು ನಾವು ಬೆಳಗ್ಗೆ ಸರಿಸುಮಾರು 7:30 ಕಾಸಿನಲ್ಲಿ ಮುಕ್ಪಲ್ ನಗರದ ಕೆಲವು ಏರಿಯಾಗಳಲ್ಲಿ ಹೋಗಿ ನೋಡಲಾಗಿ ಅಕ್ರಮವಾಗಿ ಜಾನುವಾರುಗಳನ್ನು ಕಟಾವು ಮಾಡಿ ಅಂದ್ರೆ ಸರಿಸುಮಾರು 3 ರಿಂದ 4 ಅಂಗಡಿ ಸೀಸ್ ಆಗಿದೆ ಆ 4 ಅಂಗಡಿಗಳಲ್ಲಿ ರಾಜಾರೋಷವಾಗಿ ಮಾಂಸ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಠಾಣೆಗೆ ಬಂದು ದೂರು ಕೊಡಕ ಅಂತ ಹೋದಂತ ಸಂದರ್ಭದಲ್ಲಿ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಮಗೆ ಸುಮಾರು 6 ಜಾನುವಾರುಗಳು ರಕ್ಷಣೆಯಾಗಿದೆ ಒಂದು ವಾಹನನ ಸಹ ಈ ಕೃತ್ಯಕ್ಕೆ ಬಳಸಿದಂತ ಒಂದು ವಾಹನನ ಸಹ ಜಪ್ತಿಯಾಗಿದೆ 6 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಎಗ್ಗಿಲ್ಲದಂಗೆ ರಾಜಾರೋಷವಾಗಿ ಕಸಾಯಿಖಾನೆಗಳು ಮಾಡ್ತಾ ಇದೆ ಅಂತ ಸರ್ಕಾರ ಒಂದೇ ಒಂದು ಕಾನೂನು ಹೊಸ ರೂಪ ಕಾನೂನು ತಂದಿದೆ ಆ ಹೊಸ ಕಾನೂನು ರೂಪ ತಂದಿದ್ರೂ ಸಹ ಈ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಮಾತು ಹೇಳಿದ್ರಂತೆ ಯಾರು ಇಲ್ಲಿ ಕಸಾಯಿಖಾನೆಯನ್ನು ನಡೆಸಬೇಡಿ ಅಂತ ಹೇಳಿದ್ರಂತೆ ಆದರೂ ಸಹ ನಡೆಸ್ತಾ ಇದ್ದಾರೆ ಅಂದರೆ ಯಾವ ರೀತಿ ಇದೆ ಅಂತ ನೋಡಬೇಕು ಮತ್ತೆ ಇಲ್ಲಿ ಲೈಸೆನ್ಸ್ ಯಾರು ಕೊಟ್ಟಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಕಸಾಯಿಖಾನೆ ನಡೆಸೋಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ಇಲ್ಲ ಕಾಲಮ್ ಎಂಟ್ರಿ ಪ್ರಕಾರ ಹೊಸ ಕಾನೂನು ಏನು ಸರ್ಕಾರ ತಂದಿದೆ ಎಂಟ್ರಿ ಪ್ರಕಾರ ಈ ಜಾಗನ ಮುಟ್ಕೋಲು ಹಾಕಬೇಕು ಸರ್ಕಾರ ಮತ್ತೆ ಅನಧಿಕೃತವಾಗಿ ಈ ಜಾಗವನ್ನು ತೆರವು ಮಾಡಬೇಕು ಅಂತ ಕೇಳ್ಕೊತಾ ಇದ್ವಿ ಮಂಜುನಾಥ್ ಅಂದ್ಬಿಟ್ಟು ಕುಣಿಗಲಿಂದ ಮಾತಾಡ್ತಾ ಇರೋದು ಎಷ್ಟು ಗೋವುಗಳ ರಕ್ಷಣೆ ಮಾಡಿದೆ ಸರ್ ಸರ್ ಸುಮಾರು 6 ಗೋವುಗಳು ರಕ್ಷಣೆ ಆಗಿದೆ ಸರ್ ಎಷ್ಟು ಕೆಜಿ ದಾಸ್ತಾನು ಮಾಡಿದೆ ಸರ್ ಮಾಂಸ ಸರ್ ಇಲ್ಲಿ ಸರಿಸುಮಾರು ಒಂದು 1000 ಮಾಂಸ ಜಪ್ತಿಯಾಗಿರ್ಬೋದು ಅಂತ 1000 ಕೆಜಿ ಅಷ್ಟು ಒಂದು ಅಂದಾಜು ಇದೆ ಸರ್ ತಮ್ಮ ಎನ್ ಜಿ ಒ ಹೆಸರು ಗೌಗನ್ ಫೌಂಡೇಶನ್ ಇಂದ ಮಂಜುನಾಥ್ ಕುಣಿಗಲ್ ಎಸ್ ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮೂರ್ತಿ ಈಗಾಗಲೇ ದೇಶದಾದ್ಯಂತ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದ್ರೂ ಕೂಡ ನಿಮ್ಮ ಭಾಗದಲ್ಲಿ ಇದು ಇನ್ನು ನಡೆಯತಾನೆ ಇದೆ ಇದಕ್ಕೆ ಬ್ರೇಕೇ ಬೀಳಲ್ವಾ ಹಾಗಿದ್ರೆ ಹೌದು ಸರ್ ಇದು ಕೊಡಗಿನ ಪಟ್ಟಣದ 4 ಮತ್ತೆ 5ನೇ ವಾರ್ಡ್ನಲ್ಲಿ ನಡೆಯುತ್ತಿರುವಂತ ಎಗ್ಗಿಲ್ಲದ ನಡೆಯುತ್ತಿರುವಂತ ಒಂದು ಘಟನೆ ಇದು ಈಗಾಗಲೇ ಪೊಲೀಸ್ ಇಲಾಖೆಯಿಂದ 2 ಬಾರಿ ಸಭೆ ಮಾಡಿದ್ದಾರೆ 2
ಎಗ್ಗಿಲ್ಲದೆ ನಡೀತಿರೋದು ತುಂಬಾ ವಿಷಾದನೀಯ. ಅಂದ್ರೆ ಇದು ಎರಡೇ ವಾರ್ಡಿನಲ್ಲೇ ನಡೀತಾ ಇದೆಯಾ ಅಥವಾ ಇನ್ನು ಬೇರೆ ಕಡೆಗೆ ವಾರ್ಡಿನಲ್ಲೂ ಕೂಡ ಇದು ನಡೀತಾ ಇದೆಯಾ ಅಲ್ಲಿ? ಇಲ್ಲ ಇಲ್ಲ, ಇದು ಎರಡನೇ ವಾರ ಕೊನೆಯ ಪಟ್ಟದ ನಾಲ್ಕು ಮತ್ತು ಐದನೇ ವಾರ್ಡ್ನಲ್ಲಿ ನಡೀತಿರುವಂತ ಕಷಾಯಖಾನೆಗಳು ಇವು. ಸುಮಾರು ನಾಲ್ಕು ಕಷಾಯಖಾನೆಗಳು ಇವೆ. ಇಲ್ಲಿ ಗೌಗಾನ್ ಅಂತ ಒಂದ್ ಫೌಂಡೇಶನ್ ಇದೆ, ಸ್ವಯಂ ಸೇವಕರ ಸಂಘ ಇದೆ. ಅವರು ದೂರು ಕೊಡ್ತಾರೆ, ಅವ್ರ ದೂರಿನ ಅನ್ವಯ ಕೊಡಗೆರೆ ಪೊಲೀಸರು ತಂಡ ಇವತ್ತು ದಿಢೀರ್ ದಾಳಿ ನಡೆಸಿದ್ದಾರೆ. ಅಂದ್ರೆ ಈಗ ಇದು ಈ ದಾಳಿಯಲ್ಲಿ ಸುಮಾರು ನಾಲ್ಕು ಜನನ ಬಂಧಿಸಿದ್ದಾರೆ ಈಗಾಗಲೇ ಪೊಲೀಸರು. ನಾಲ್ಕು ಜನ ಬಂಧಿಸಿ ಆರು ಗೋವನ್ನ ರಕ್ಷಣೆ ಮಾಡಿದ್ದಾರೆ, ಕರುಗಳನ್ನ ಪುಟಾಣಿ ಕರುಗಳನ್ನ ರಕ್ಷಣೆ ಮಾಡಿದ್ದಾರೆ. ಮತ್ತೆ ಸುಮಾರು 1,000 kg ಹೆಚ್ಚು ಗೋಮಾಂಸನ ಈಗಾಗಲೇ ವಶಕ್ಕೆ ತಗೊಂಡಿದ್ದಾರೆ, ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಅಂದ್ರೆ ಇನ್ನು ಸುತ್ತಮುತ್ತಲಿನ ಭಾಗಗಳಲ್ಲಿ ಅಂತಂದ್ರೆ ಅಲ್ಲಿ ಹಳ್ಳಿಯೇ ಬರುವಂತಹ ಹಳ್ಳಿ ಭಾಗಗಳಲ್ಲೂ ಕೂಡ ಇದು ಇನ್ನು ನಡೀತಾ ಇರಬಹುದಾ ಅಲ್ಲಿ? ಹೌದು, ನಡೀತಿರ್ಬೋದು. ಈಗಾಗಲೇ ಹಳ್ಳಿಪುರ ಹಳ್ಳಿಪುರ ಒಳಹಳ್ಳಿ ಕೊಡಗಿನಲ್ಲಿ ನಡೀತಿರುವಂತ ಮಾಹಿತಿ ಇದೆ. ಮಾಹಿತಿ ಇದ್ರು ಕೂಡ ಈಗಾಗಲೇ ಹಳ್ಳಿಪುರದಲ್ಲಿ ದಾಳಿ ಆಗಿದೆ, ದಾಳಿ ಆಗಿ ಅಲ್ಲೂ ಕೂಡ ಪ್ರಕರಣ ಆಗಿದೆ, ಪ್ರಕರಣ ಆಗಿದ್ರು. ಮತ್ತೆ ಇವತ್ತು ಕೊಡಗಿನಲ್ಲಿ ದಾಳಿ ಆಗಿ ಪ್ರಕರಣ ಆಗಿದೆ. ಸುತ್ತಮುತ್ತ ಕೂಡ ದಾಳಿ ಮಾಡಬೇಕು, ಮತ್ತೆ ಪರಿಶೀಲನೆ ಮಾಡಬೇಕು. ಪೊಲೀಸ್ ಇಲಾಖೆ ತೀಕ್ಷ್ಣವಾಗಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಬೇಕಿದೆ. ಎಸ್ ಮೂರ್ತಿ, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಎಸ್, ಇವರು ಕೂಡ ಹೇಳಿದ್ರು ಅಲ್ಲಿ ಸಿಪಿಐ ಸಿದ್ದರಾಮೇಶ್ವರ ನೇತೃತ್ವದ ತಂಡ ದಾಳಿ ನಡೆಸಿತ್ತು. ನಾಲ್ಕು ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ, ಹಾಗೆ ಆರು ಕರುಗಳನ್ನ ರಕ್ಷಣೆಯನ್ನ ಮಾಡಿದ್ದಾರೆ ಅಲ್ಲಿ. ಹಾಗೆ ಟನ್ ಗಟ್ಟಲೆ ಅಲ್ಲಿ ಮಾಂಸವನ್ನ ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಕೋಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬರ್ತಿಲ್ವಾ?